वेलकम बैक टू चाणक्य मल्टी टैलेंट अकाडमी स्नेहितरे तमगेल्लरिगू मत्तोम्मे स्वागत। सो बहळष्टु दिन आदमेले नावु ई नवोदय प्रवेश परीक्षेय ओंदु प्रश्ने पत्रिकेय क्वेश्चन्गळन्न डिस्कस् माडक्के बंदिद्दीवि। बहळष्टु मक्कळु केळिद्रु, अदरल्लू कन्नड मीडियम मक्कळु तुंब प्रेजर् हाकिद्रु। सो अवरिगोस्कर ई वीडियोन माड्ता इद्दीवि। सो इदरल्ली लाभ मत्तु नष्ट अन्नो ओंदु पाठदल्लि बरुवंत ओंदु ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಇದು ಪ್ರಾಬ್ಲಮ್ ಹೆಂಗಿದೆಯಪ್ಪ ಅಂತಂದರೆ, ರಮೇಶನು ತನ್ನ ಅಂಗಡಿಯಲ್ಲಿ ಮಾರಾಟ ಮಾಡುವ ಸಲುವಾಗಿ ಒಂದು ಡಜನ್ ಪೆನ್ನುಗಳನ್ನು ರೂಪಾಯಿ 96 ಗಳಿಗೆ ಕೊಂಡು 90.5 ಪೈಸೆಗೆ ಒಂದರಂತೆ ಮಾರಿದರೆ ರಮೇಶನಿಗೆ ಬಂದ ಲಾಭವನ್ನು ತಿಳಿಸಿ ಅಂದರೆ, ಅವರು 96 ರೂಪಾಯಿಗೆ ಒಂದು ಡಜನ್ ಪೆನ್ ತಗೊಂಡಿದ್ದಾರೆ ರಮೇಶ್ ಅಂತ ಅಂತ ವ್ಯಕ್ತಿ. ಸೊ ಒಂದು ಪೆನ್ಗೆ 90 ರೂಪಾಯಿಗೆ ಮಾರಿದ್ದಾರೆ. ಸೊ ಈಗ ಅವರಿಗೆ ಲಾಭ ಬಂದು ಎಷ್ಟು, ಲಾಭ ಆಯಿತಾ ನಷ್ಟ ಆಯಿತಾ, ಲಾಭ ಆದರೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಮಗೆ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಮೇಲೆ ಗೊತ್ತಾಗೋದು ಲಾಭ ಆಯಿತಾ ನಷ್ಟ ಆಯ್ತು ಅಂತ. ಸೊ ಈಗ ಲಾಭವನ್ನು ಅಂತಂದರೆ ಅವ್ರಿಗೆ ಲಾಭ ಆಗಿರೋದಂತೂ ಗ್ಯಾರಂಟಿ. ಸೊ ಯಾವ ರೀತಿ ಸಾಲ್ವ್ ಮಾಡೋದಂತ ತೋರಿಸ್ತೀನಿ. ಸೊ ಈಗ ಏನಾಗಿದೆ ಅಂದರೆ, 96 ರೂಪಾಯಿಗೆ ಒಂದು ಡಜನ್ ಪೆನ್ ತೊಗೊಂಡಿದ್ದಾರೆ ಅಂದರೆ, ಈ 96 ಅನ್ನೋದು ಕೊಂಡ ಬೆಲೆ, ಕೊಂಡ ಬೆಲೆ ತಿಳ್ಕೋಬೇಕು. ಕೊಂಡ ಬೆಲೆ ಎಷ್ಟು? 96 ರೂಪಾಯಿ. ಸೊ ನಾವೇನು ಮಾಡೋಕ್ಕೀಗ, ಮಾರಿದ ಬೆಲೆ ಕಂಡುಹಿಡಿದ್ರೆ ಅವರಿಗೆ ಲಾಭ ಆಗಿದೆ ನಷ್ಟ ಆಗಿದೆ ಅಂತ ಗೊತ್ತಾಗುತ್ತೆ. ಮಾರಿದ ಬೆಲೆ ಕಂಡುಹಿಡಿದಂಗೆ ಏನು ಮಾಡಿದ್ದಾನೆ, 9.5 ಅಂದರೆ 9.5 ರೂಪಾಯಿಗೆ ಒಂದು ಪೆನ್ನ ಮಾರಿದ್ದಾರೆ. ಸೊ 9.5 ಅಂದರೆ 9.5 ಅಂತ ಆಗುತ್ತೆ. 9.5 × 12 ಒಂದು ಡಜನ್ ಅಂದರೆ ನಮಗೆ ಗೊತ್ತು 12 ಅಂತ. ಸೊ ಒಂದು ಪೆನ್ಗೆ 9.5 ರೂಪಾಯಿ ಆದರೆ 12 ಪೆನ್ಗೆ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಇದು 114 ರೂಪಾಯಿ ಆಗುತ್ತೆ. ನೀವು ಅದನ್ನು ಗುಣಾಕಾರ ಮಾಡಿ 114 ರೂಪಾಯಿ ಆಗುತ್ತೆ. ಸೊ ಇದೇನಾಗುತ್ತೆ, ಇದು ಮಾರಿದ ಬೆಲೆ, ಮಾರಿದ ಬೆಲೆ ಸಿಕ್ತು ಎಷ್ಟು, 114 ರೂಪಾಯಿ. ಸೊ ಈಗ ಇದು ತಗೊಂಡಿರೋದು, ಇದು ಮಾರಿದ್ದು. ಸೊ ಇದರದ್ದು ಎರಡನ್ನು ಮೈನಸ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಸೊ 114 ಇಲ್ಲೇ ಇದೆ, ಇದರಿಂದ 96 ರೂಪಾಯಿನ ಮೈನಸ್ ಮಾಡೋಣ. ಮೈನಸ್ ಮಾಡಿದ್ರೆ ನಮಗೆ 18 ರೂಪಾಯಿ ಉಳಿಯುತ್ತೆ. ಏನು 18 ರೂಪಾಯಿ. ಸೊ ಕೊಂಡ ಬೆಲೆ ಜಾಸ್ತಿ ಇದೆಯೋ, ಮಾರಿದ ಬೆಲೆ ಜಾಸ್ತಿ ಇದೆಯೋ, ಮಾರಿದ ಬೆಲೆ ಜಾಸ್ತಿ ಇದೆ, ಕೊಂಡ ಬೆಲೆ ಕಡಿಮೆ ಇದೆ, ಹಂಗಾಗಿ ಇದಕ್ಕೆ ಲಾಭ ಸಿಕ್ಕಿದೆ. ಸಪೋಸ್ ಇದು ಕೊಂಡ ಬೆಲೆ, ಇದು ಮಾರಿದ ಬೆಲೆ ಆಗಿದ್ರೆ ಲಾಸ್ ಆಗ್ತಿತ್ತು. ಸೊ ಕೊಂಡ ಬೆಲೆ 96 ರೂಪಾಯಿ, ಮಾರಿದ ಬೆಲೆ 114 ರೂಪಾಯಿ. ಸೊ ಈ 18 ರೂಪಾಯಿ ಅನ್ನೋದು ಅವರಿಗೆ ಸಿಕ್ಕಂಥ ಲಾಭ. ಸೊ ನೀವಿಲ್ಲಿ ಟೆಕ್ ಮಾಡುವಾಗ ಈ ಆನ್ಸರ್ನ ಚೂಸ್ ಮಾಡಬೇಕು, 18 ರೂಪಾಯಿ ಲಾಭ ಅಂತ. ಸೊ ತುಂಬ ಸಿಂಪಲ್ ಆಗಿರುತ್ತೆ, ಅದಕ್ಕೆ ನಾನು ಸರಳ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇನ್ನೊಂದು ರೀತಿಯಲ್ಲಿ ಬೇಕಾದ್ರೂ ಮಾಡ್ಬೋದು, ಅದು ಬೇಡ, ಇದು ಸಿಂಪಲ್ಲಾಗಿ. ಆದರೆ ಈಗ 90 ರೂಪಾಯಿಗೆ ಮಾರಿದ್ರೆ ಒಂದು ಪೆನ್ಗೆ ಎಷ್ಟಾಯಿತು ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು, ಅದು ಇನ್ನು ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ಸೊ ಸಿಂಪಲ್ಲಾಗಿ ಇದನ್ನು ಕಲ್ತ್ಕೊಳ್ಳಿ ಸಾಕು. ಸೊ ಕೊಂಡ ಬೆಲೆ ಅವರೇ ಕೊಟ್ಟಿರ್ತಾರೆ, ಬರ್ಕೊಳ್ಳಿ. ಸೊ ಎಷ್ಟು ರೂಪಾಯಿಗೆ ಮಾರಿದ್ರು ಒಂದು ಪೆನ್ನು, ಟೋಟಲ್ ಎಷ್ಟು ಪೆನ್ನು, 12 ಪೆನ್ನು, 90 ರೂಪಾಯಿಗೆ ಒಂದು ಪೆನ್ ಆದರೆ ಸೊ ಒಂದು ಡಜನ್ಗೆ ಎಷ್ಟಾಯಿತು ಅಂತ ಕಂಡುಹಿಡ್ಕೊಂಡು, ಸೊ ಇದನ್ನು ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ ನಮಗೆ ಲಾಭ ಸಿಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಯಾವುದೇ ಸಮಸ್ಯೆ ಬಂದಾಗ್ಲೂ ನೋಡೋಕ್ಕೆ ಸ್ವಲ್ಪ ಕಷ್ಟವಾಗಿ ಕಂಡ್ರೂ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ತುಂಬ ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಸೊ ಇದೇ ರೀತಿ ಮತ್ತಷ್ಟು ಪ್ರಾಬ್ಲಮ್ನ ಬರೋ ವೀಡಿಯೋಗಳಲ್ಲಿ ಸಾಲ್ವ್ ಮಾಡ್ತೀನಿ, ನೋಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.